ಗಾಲಡಿ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂರಜ್ ರೇವಣ್ಣನನ್ನ ಹಾಸನದ ಪೊಲೀಸರು ಬಂಧನ ಮಾಡಿದ್ದಾರೆ. ಈಗ ಈ ಕೇಸನ್ನ ಸಿಐಡಿಗೆ ವರ್ಗಾವಣೆ ಮಾಡಲಾಗ್ತಾ ಇದೆ. ಸಿಐಡಿ ಸೂರಜ್ ರೇವಣ್ಣನ ಕೇಸನ್ನ ತನಿಖೆಯನ್ನ ಮಾಡಲಿರುವಂತದ್ದು. ಕೂಡಲೇ ಕೇಸ ಸಿಐಡಿಗೆ ಹಸ್ತಾಂತರಿಸಲಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಹಾಸನ ಎಸ್ಪಿಗೆ ಎಡಿಜಿಪಿ ಹಿತೇಂದ್ರ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಪ್ರಕರಣವನ್ನ ಸಿಐಡಿಗೆ ವರ್ಗಾಯಿಸುವಂತ ನಿಟ್ಟಿನಲ್ಲಿ ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿದ್ದಂತ ಕೇಸ್ ಇದು. ಸೂರಜ್ ರೇವಣ್ಣ ವಿರುದ್ಧ ಸಲಿಂಗ ಕಾಮ ಆರೋಪಿಸಿ ಕೇಸನ್ನ ದಾಖಲು ಮಾಡಲಾಗಿತ್ತು. ಖುದ್ದು ಸಿಐಡಿಗೆ ತೆರಳಿ ಕೇಸನ್ನ ಫೈಲ್ ಅನ್ನು ನೀಡಲಿಕ್ಕೆ ಆದೇಶವನ್ನ ಮಾಡಲಾಗಿದೆ. ಎಡಿಜಿಪಿ ಹಿತೇಂದ್ರ ಅವರು ಆದೇಶವನ್ನ ಮಾಡಿದ್ದಾರೆ. ಸಿಐಡಿ ಅಧಿಕಾರಿಗಳು ಪ್ರಕರಣದ ತನಿಖೆಗೆ ಅಗತ್ಯ ತಯಾರಿಯನ್ನ ಮಾಡಿಕೊಳ್ಳಿಕ್ಕೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. ತನಿಖೆ ಪೂರ್ಣಗೊಂಡ ಬಳಿಕ ಸಂಪೂರ್ಣ ವಿವರವನ್ನ ಒಳಗೊಂಡಂತ ವರದಿ ನೀಡುವಂತೆ ಆದೇಶವನ್ನ ಮಾಡಲಾಗಿದೆ. ಎಷ್ಟು ಪ್ರಕರಣಗಳು ನೋಡಿ, ಒಂದಾದ್ರ ಮೇಲೆ ಒಂದರಂತೆ. ಒಂದು ಸಿಐಡಿ ಇಲ್ಲ ಎಸ್ಐಟಿ ಸರ್ಕಾರ ಕೊಡ್ತಾ ಇರುವಂಥದ್ದು, ಒಂದು ನಾಗೇಂದ್ರ ಪ್ರಕರಣ ಆಗಿರ್ಬೋದು, ಮತ್ತು ಒಂದು ಕಡೆ ಈಗ ಆಲ್ರೆಡಿ ಪ್ರಜ್ವಲ್ ರೇವಣ್ಣನ ಪ್ರಕರಣ ಆಗಿರ್ಬೋದು, ಇನ್ನೊಂದು ಕಡೆ ಹುಬ್ಬಳ್ಳಿಯಲ್ಲಿ ನೇಹಾ ಹತ್ಯೆಯ ಪ್ರಕರಣ ಆಗಿರ್ಬೋದು. ಈ ರೀತಿಯಾಗಿ ಸಾಕಷ್ಟು ಪ್ರಕರಣಗಳು ಒಂದು ಎಸ್ಐಟಿ ಇಲ್ಲ ಸಿಐಡಿ ಅಧಿಕಾರಿಗಳಿಗೆ ವಹಿಸುವಂಥ ಕೆಲಸ ಆಗ್ತಾ ಇರುವಂಥದ್ದು. ಈಗ ಸೂರಜ್ ರೇವಣ್ಣನ ಪ್ರಕರಣ ಕೂಡ ಅಷ್ಟೆ, ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣವನ್ನು ಸಿಐಡಿಗೆ ಕೊಟ್ಟಿರುವಂಥದ್ದು ಸರ್ಕಾರ. ಸಂಪೂರ್ಣವಾದಂಥ ವಿವರವನ್ನು ಒಳಗೊಂಡಂಥ ವರದಿಯನ್ನು ನೀಡುವಂತೆ ಕೂಡ ಆದೇಶವನ್ನು ಮಾಡಲಾಗಿದೆ. ತನಿಖೆ ಪೂರ್ಣಗೊಂಡ ಬಳಿಕ ಈಗ ಸಿಐಡಿ ಕೈಗೆತ್ತಿಕೊಳ್ಳುತ್ತೆ ಈ ಪ್ರಕರಣದ ತನಿಖೆಯನ್ನು. ಇನ್ನು ಸೂರಜ್ ರೇವಣ್ಣ ಪ್ರಕರಣ ಸಿಐಡಿ ತನಿಖೆಗೆ ವಹಿಸಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಂಪ್ಲೈಂಟ್ ಬಂದಿದೆ, ಎಫ್ಐಆರ್ ಆಗಿದೆ, ಈ ರೀತಿಯ ಕೇಸ್ಗಳನ್ನ ಸಿಐಡಿಗೆ ಕೊಡಬೇಕಾಗುತ್ತೆ, ಇದರಲ್ಲಿ ರಾಜಕೀಯ ಪ್ರೇರಿತ ಅನ್ನೋದೇನಿಲ್ಲ ಅಂತ ಪರಮೇಶ್ವರ್ ಮಾಹಿತಿಯನ್ನು ಕೊಟ್ಟರು, ಹಾಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಕಂಪ್ಲೇಂಟ್ ಬಂದ ಮೇಲೆ ಅವರು ಕ್ರಮ ತಗೊಂಡಿದ್ದಾರೆ, ಕಂಪ್ಲೇಂಟಿಗೆ ಎಫ್ಐಆರ್ ಮಾಡಿದ್ದಾರೆ, ಅವ್ರನ್ನ ಸೆಕ್ಯೂರ್ ಮಾಡಿಕೊಂಡಿದ್ದಾರೆ, ಇವ್ರನ್ನ ಸೂರಜ್ ರೇವಣ್ಣ ಅವ್ರನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಆಮೇಲೆ ಅದನ್ನು ಕೂಡ ಈಗ ಸಿಐಡಿಗೆ ಕೊಡ್ತಾ ಇದ್ದೀವಿ. ಯಾಕೆಂದ್ರೆ ಎಲ್ಲ ಈಗ ಒಂದು ಸೀರೀಸ್ ಆಫ್ ಕೇಸಸ್ ಈ ತರದ್ದೆಲ್ಲ ಸಿಐಡಿಗೂ ಕೊಟ್ಟಿದ್ದೀವಿ, ಇದನ್ನು ಸಿಐಡಿ ಕೊಟ್ಟಿದೆ. ಸೂರಜ್ ರೇವಣ್ಣ ಕೂಡ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದು ಅದಕ್ಕೂ ಏನ್ ಕ್ರಮ ತಗೋಬೇಕು. ಇನ್ನು ಸೂರಜ್ ರೇವಣ್ಣ ಮೆಡಿಕಲ್ ಟೆಸ್ಟ್ ಮುಕ್ತಾಯ ಆಗಿದೆ. ಸಿಐಡಿಗೆ ಕೇಸ್ ವರ್ಗಾವಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಇಂದು ಕರೆ ತರಲಿದ್ದಾರೆ ಪೊಲೀಸರು ಸೂರಜ್ ರೇವಣ್ಣನನ್ನ. ಸೂರಜ್ ರೇವಣ್ಣ ಮೆಡಿಕಲ್ ಟೆಸ್ಟ್ ಮುಕ್ತಾಯವಾಗಿದೆ. ಸಿಐಡಿಗೆ ಕೇಸ್ ವರ್ಗಾವಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಸೂರಜ್ ರೇವಣ್ಣನನ್ನ ಕರ್ಕೊಂಡು ಬರಲಿದ್ದಾರೆ ಪೊಲೀಸರು. ಹಾಸನದಿಂದ ಬೆಂಗಳೂರಿಗೆ ಕರೆತರಲಿರುವಂಥದ್ದು ಪೊಲೀಸರು. ತನಿಖೆಗೆ ಅಗತ್ಯ ತಯಾರಿಯನ್ನ ಮಾಡಿಕೊಂಡಿರುವಂಥದ್ದು ಸಿಐಡಿ. ಸರ್ಕಾರದ ಆದೇಶದ ಬೆನ್ನಲ್ಲೇ ಸೂರಜ್ ಡ್ರಿಲ್ಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಸಿಐಡಿ ಅಧಿಕಾರಿಗಳು. ಸಿಐಡಿಗೆ ವಹಿಸಿಲ್ಲ ಅಂದಿದ್ರು ಕೂಡ ಬೆಂಗಳೂರಿಗೆ ಕರೆತರ್ತಾ ಇದ್ರು ಹಾಸನ ಪೊಲೀಸರು. ಬಿಕಾಸ್ ಜನಪ್ರತಿನಿಧಿಗಳ ಕೋರ್ಟ್ಗೆ ಅಥವಾ ನ್ಯಾಯಾಧೀಶರ ನಿವಾಸಕ್ಕೆ ಕರ್ಕೊಂಡು ಹೋಗು ಈತನನ್ನ ಪ್ರೊಡ್ಯೂಸ್ ಮಾಡಬೇಕಾಗಿತ್ತಲ್ಲ, ಸೊ ಹೀಗಾಗಿ ಬೆಂಗಳೂರು ಕರೆ ತರಬೇಕಾಗಿತ್ತು. ಆದರೆ ಈಗ ಸಿಐಡಿಗೆ ಹಸ್ತಾಂತರ ಮಾಡಲಾಗಿರುವಂತಹ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಲಿದ್ದಾರೆ. ಇದೆಲ್ಲದರ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ. ಮುನಿರಾಜು, ಈ ಪ್ರಕರಣವನ್ನ ಸಿಐಡಿಗೆ ವಹಿಸಲಾಗಿರುವಂತದ್ದು ಸೂರಜ್ ರೇವಣ್ಣನ ಪ್ರಕರಣ, ಸೊ ಹೀಗಾಗಿ ಸಿಐಡಿ ಅಧಿಕಾರಿಗಳು ಯಾವ ರೀತಿಯಾಗಿ ತನಿಖೆಯನ್ನ ಮಾಡಲಿದ್ದಾರೆ, ಇನ್ನ ಸಿಐಡಿಗೆ ತನಿಖೆಗೆ ವರ್ಗಾಯಿಸಿದ ಬಳಿಕ ಸಿಐಡಿ ಅವರು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಈಗ ಸದ್ಯಕ್ಕೆ ಹಾಸನ ಪೊಲೀಸರೇ ಬಂಧನ ಮಾಡಿರುವಂತ ಕಾರಣಕ್ಕೋಸ್ಕರ ಅವರೇ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರಾ ಅಂತ. ಏನ್ ಅಪ್ಡೇಟ್ ಸಿಗ್ತಾ ಇದೆ ಈ ಪ್ರಕರಣದಲ್ಲಿ? ಪೃಥ್ವಿ, ಏನು ಸೂರಜ್ ರೇವಣ್ಣ ವಿರುದ್ಧ ಒಂದು ದಾಖಲಾಗಿರುವಂತಹ ಒಂದು ಅಸಹಜ ಲೈಂಗಿಕ ಪ್ರಕರಣ ಏನಿದೆ, ಈ ಒಂದು ಪ್ರಕರಣಕ್ಕೆ ಸಿಐಡಿಗೆ ವರ್ಗಾವಣೆ ಆಗಿದೆ. ಮತ್ತೆ ಏನು ಗೃಹ ಸಚಿವರು ಹೇಳಿದ ಕೆಲವೇ ಕ್ಷಣಗಳಲ್ಲಿ ಅಧಿಕೃತ ಆದೇಶವನ್ನು ಕೂಡ ರಾಜ್ಯ ಪೊಲೀಸ್ ಇಲಾಖೆಯಿಂದ ಒಂದು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಈ ಸಂಬಂಧಪಟ್ಟಂತೆ ಇವತ್ತು ಮಧ್ಯಾಹ್ನದ ನಂತರ ಏನು ಆರೋಪಿ ಸೂರಜ್ ಮತ್ತೆ ಆ ಒಂದು ಕೇಸ್ ಫೈಲ್ ಏನಿದೆ ಅದನ್ನು ಸಂಪೂರ್ಣವಾಗಿ ಸಿಐಡಿಗೆ ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ. ಈಗಾಗಲೇ ಏನು ರಾಜ್ಯ ಪೊಲೀಸ್ ಇಲಾಖೆಯವರು ಹೊರಡಿಸಿರುವಂತಹ ಒಂದು ಆದೇಶದಲ್ಲಿ ಕೂಡಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್
ಮೇಲೆನ ಸಿಐಡಿಗೆ ಹಸ್ತಾಂತರ ಮಾಡಬೇಕು, ಖುದ್ದು ತನಿಖಾಧಿಕಾರಿ ಮತ್ತು ಸಂಬಂಧಪಟ್ಟಂತಹ ಅಧಿಕಾರಿಗಳ ಖುದ್ದು ಸಿಐಡಿಗೆ ತೆರಳಿ ಕೇಸ್ ಮೇಲೆನ ಕೊಡಬೇಕು ಅಂತ ಹೇಳಿ ಒಂದು ಆದೇಶವನ್ನು ಕೂಡ ಹೊರಡಿಸಿರುವಂತದ್ದು. ಅದರಿಂದ ಈಗ ಮಧ್ಯಾಹ್ನದ ನಂತರ ಏನು ಸೂರಜ್ ರೇವಣ್ಣ ಇರಬಹುದು ಮತ್ತೆ ಕೇಸ್ ಮೇಲೆನ ಹಾಸನದಿಂದ ಬೆಂಗಳೂರಿನ ಸಿಐಡಿ ಕಚೇರಿಗೆ ತೆಗೆದುಕೊಂಡು ಬಂದು ಒಂದು ಸರಿ ಹ್ಯಾಂಡ್ ಓವರ್ ಮಾಡುವಂತಹ ಕೆಲಸ ಕೂಡ ಆಗುತ್ತೆ. ಮತ್ತೆ ಈಗಾಗಲೇ ಸಿಐಡಿಯಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ತನಿಖಾಧಿಕಾರಿಯನ್ನು ಯಾರನ್ನು ನೇಮಕ ಮಾಡಬೇಕು ಮತ್ತೆ ಯಾವ ಅಧಿಕಾರಿಯ ಒಂದು ಸಮ್ಮುಖದಲ್ಲಿ ಒಂದು ತನಿಖೆ ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ಒಂದು ನಿರ್ಧಾರ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಸಿಐಡಿಯ ಉನ್ನತ ಅಧಿಕಾರಿಗಳು ಕೂಡ ಏನಿದ್ದಾರೆ ಅವರು ಈ ಒಂದು ತನಿಖಾಧಿಕಾರಿಯನ್ನು ನಿರ್ಧಾರ ಮಾಡ್ತಾರೆ. ಮತ್ತೆ ಎಸ್ ಪಿ ಯಾರಿರಬೇಕು ಅನ್ನೋದು ಕೂಡ ಒಂದು ನಿರ್ಧಾರ ಮಾಡಿ ಒಂದು ತನಿಖೆ ಒಂದು ಪ್ರಕ್ರಿಯೆಗಳು ಕೂಡ ಇನ್ನು ಆರಂಭ ಆಗುತ್ತೆ. ಮತ್ತೆ ಇದೇ ವೇಳೆ ಏನು ಪ್ರಕರಣ ಸಿಐಡಿಗೆ ವರ್ಗಾವಣೆ ಆಗಿರೋದ್ರಿಂದ ಆರೋಪಿ ಸೂರಜ್ ರೇವಣ್ಣ ಅವರನ್ನ ಇವತ್ತು ಮಧ್ಯಾಹ್ನದ ನಂತರ ಬೆಂಗಳೂರಿಗೆ ಕರ್ಕೊಂಡು ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಏನು ಕೇಸ್ ಫೈಲ್ ಇರಬಹುದು ಮತ್ತೆ ಆರೋಪಿಯನ್ನ ಇಬ್ಬರನ್ನು ಕೂಡ ಒಟ್ಟಿಗೆ ಕರ್ಕೊಂಡು ಬಂದು ಸಿಐಡಿಗೆ ಹ್ಯಾಂಡ್ ಓವರ್ ಮಾಡಿ ಅಲ್ಲಿ ಒಂದು ತನಿಖೆಗೆ ಸಂಬಂಧಪಟ್ಟಂತೆ ಮುಂದಿನ ಒಂದು ಪ್ರಕ್ರಿಯೆ ಏನಿದೆ ಅದನ್ನ ವರ್ಗಾವಣೆ ಮಾಡ್ತಾರೆ. ಆ ನಂತರ ಸೂರಜ್ ಅವರನ್ನ ಇಲ್ಲಿ ಬೆಂಗಳೂರಿನ ಸಿಐಡಿ ಕಚೇರಿಯಲ್ಲಿ ವಿಚಾರಣೆ ಮಾಡ್ತಾರೆ. ನಂತರ ಬೋರಿಂಗ್ ಆಸ್ಪತ್ರೆಯಲ್ಲಿ ಅವರನ್ನ ವೈದ್ಯಕೀಯ ಪರೀಕ್ಷೆಗೂ ಕೂಡ ಒಳಪಡಿಸಿ ಈ ಒಂದು ಅಸಹಜ ಲೈಂಗಿಕ ಪ್ರಕ್ರಿಯೆ ಏನಿದೆ ಮತ್ತೆ ಪ್ರಕರಣ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಕೂಡ ಒಂದು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸ್ತಾರೆ. ಆ ನಂತರ ಅವರನ್ನ ಏನು ಕೋರ್ಟ್ಗೆ ಹಾಜರುಪಡಿಸಿ ಅಂದ್ರೆ ಇವತ್ತು ಸಂಜೆ ಆರೋಪಿಯನ್ನ ಕೋರ್ಟ್ಗೆ ಹಾಜರುಪಡಿಸಿ ತಮ್ಮ ಕಸ್ಟಡಿಗೆ ಪಡೆಯೋದಕ್ಕೂ ಕೂಡ ಈಗ ಅಧಿಕಾರಿಗಳು ಮುಂದಾಗಿರುವಂತದ್ದು. ಯಾಕಂದ್ರೆ ಯಾವುದೇ ಆರೋಪಿಯನ್ನ ಬಂಧನವಾದ 24 ಗಂಟೆಯ ಒಳಗಡೆ ಆತನನ್ನ ಒಂದು ಕೋರ್ಟ್ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಅದರಂತೆ ಸೂರಜ್ ಅವರನ್ನು ಕೂಡ ಇವತ್ತು ಸಂಜೆ ಒಳಗಡೆ ಒಂದು ಹಾಜರುಪಡಿಸಿ ಆತನನ್ನ ಹೆಚ್ಚಿನ ಒಂದು ವಿಚಾರಣೆ ಮತ್ತು ತನಿಖೆ ಸಲುವಾಗಿ ಆತನನ್ನ ಸಿಐಡಿ ಅಧಿಕಾರಿಗಳು ತಮ್ಮ ಕಸ್ಟಡಿಗೆ ಪಡೆಯೋದಕ್ಕೆ ಈಗ ಅಗತ್ಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವುದು. ಆದ್ರಿಂದ ಇವತ್ತು ಸಂಜೆ ವೇಳೆಗೆ ಈ ಒಂದು ಪ್ರಕರಣದ ತನಿಖೆಯನ್ನ ಸಿಐಡಿ ಅಧಿಕಾರಿಗಳು ಕೂಡ ಆರಂಭ ಮಾಡ್ತಾರೆ. ಮತ್ತೆ ಆರೋಪಿಯನ್ನು ಕೂಡ ವಿಚಾರಣೆ ಮಾಡಿ ಆ ಒಂದು ಕೇಸ್ ಮೇಲೆಯನ್ನು ಕೂಡ ತೆಗೆದುಕೊಂಡು ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಇದು ಬರೀ ಸಂತ್ರಸ್ತ ಕೊಟ್ಟಿರುವಂತಹ ದೂರಿನ ಆಧಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಸಿಐಡಿ ಅಧಿಕಾರಿಗಳು ಇದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾರೆ, ಅಥವಾ ಸೂರಜ್ ರೇವಣ್ಣ ಕೂಡ ಸಂತ್ರಸ್ತನ ವಿರುದ್ಧ ದೂರನ್ನ ಕೊಟ್ಟಿದ್ದಾರಲ್ಲ ಆ ಪ್ರಕರಣ ಕೂಡ ಸೇರಿಸಿನೇ ಸಿಐಡಿ ಅಧಿಕಾರಿಗಳು ತನಿಖೆ ಮಾಡಲಿದ್ದಾರ ಅಂತ? ಪೃಥ್ವಿ, ಏನು ಈಗ ರಾಜ್ಯ ಪೊಲೀಸ್ ಇಲಾಖೆಯಿಂದ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಆ ಒಂದು ಆದೇಶದಲ್ಲಿ ಅಲ್ಲಿ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿದರೆ ಏನು ಹೊಳೆ ನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಒಂದು ಕೇಸ್ ನಂಬರ್ ಏನಿದೆ ಆ ಒಂದು ಕೇಸ್ ಸಂಬಂಧಪಟ್ಟಂತೆ ಮಾತ್ರ ತನಿಖೆ ಆಗ್ತಿರುವುದು. ಅಂದ್ರೆ ಆ ಒಂದು ಸೆಕ್ಷನ್ಗಳನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಿದರೆ 377 ಏನಿದೆ ಆ ಒಂದು ಸೆಕ್ಷನ್ ಅಡಿಯಲ್ಲಿ ದಾಖಲಾಗಿರುವಂತಹ ಒಂದು ಪ್ರಕರಣವನ್ನ ಏನು ಈಗ ಸಿಐಡಿಗೆ ಹ್ಯಾಂಡ್ ಓವರ್ ಮಾಡಿರುತ್ತದೆ. ಅಂದ್ರೆ ಸಂತ್ರಸ್ತ ಕೊಟ್ಟಿರುವಂತಹ ಒಂದು ದೂರು ಏನಿದೆ ಆ ಒಂದು ದೂರಿಗೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು ತನಿಖೆ ಮಾಡ್ತಾರೆ. ಆದ್ರೆ ಇನ್ನೊಂದು ದೂರು ಏನಿದೆ ಅಂದ್ರೆ ಏನು ಬ್ಲಾಕ್ ಮೇಲ್ ಮಾಡೋದಕ್ಕೆ ಒಂದು ಪ್ರಯತ್ನವನ್ನು ಪಟ್ಟಿದ್ರು ಮತ್ತೆ ಒಂದು ಆರೋಪ ಏನಿತ್ತು ಆ ಒಂದು ದೂರನ್ನ ಇನ್ನು ಅಲ್ಲೇ ಇದೆ. ಆದ್ರೆ ಈಗ ಒಂದು ಪ್ರಕರಣ ಮಾತ್ರ ಈಗ ಸಿಐಡಿಗೆ ವರ್ಗಾವಣೆ ಆಗುತ್ತೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಂಡು ತನಿಖೆಯನ್ನ ಕೈಗೊಳ್ತಾರೆ. ಪೃಥ್ವಿ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.